ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಶ್ವಿನಿ ಗೀತಾಂಜಲಿ ಏನು ಮಾಡ್ತಾಯಿದ್ದೀರಾ ಎಲ್ಲರೂ ಹೇಗಿದ್ದೀರಾ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಿರೋರು ಕರೆಕ್ಟಾಗಿ ಫಾಲೋ ಮಾಡ್ತಾ ಇದ್ದೀರಾ ಇಲ್ಲ ಮತ್ತೆ ಯಾವಾಗಲೂ ಥರ ಒಂದು ನಾಲ್ಕು ದಿನ ಫಾಲೋ ಮಾಡಿ ಬಿಟ್ಬಿಡ್ತಾ ಇದ್ದೀರಾ ಸೊ ಹಂಗೆ ಮಾಡೋಕ್ಕೆ ಹೋಗಬೇಡಿ ಜೊತೆಗೆ ಮಾಡೋಣಂತೆ ನಮಗೆ ಫಿಟ್ಟಾಗಿ ಚೆನ್ನಾಗಿ ಕಾಣಿಸ್ಬೇಕು ಆ್ಯಂಡ್ ನಮಗೆ ಖುಷಿಯಾಗಬೇಕು ಅಂತ ರಿಸಲ್ಟ್ಸ್ ನಾವು ತೊಗೊಳ್ಳೋಣಂತೆ ರೆಗ್ಯುಲರಾಗಿ ಫಾಲೋ ಮಾಡ್ತಾಯಿರಿ ನಾನು ಹೇಳೋವಂಥ ಎಲ್ಲ ಟಿಪ್ಸ್ನು ನೀವು ತಿಳ್ಕೊಂಡು ಅದನ್ನು ನೀವು ರೆಗ್ಯುಲರಾಗಿ ಫಾಲೋ ಮಾಡ್ತಾಯಿದ್ರೆ ಖಂಡಿತ ವೆಯ್ಟ್ ಲಾಸ್ ಆಗೇ ಆಗುತ್ತೆ ಕಾನ್ಫಿಡೆನ್ಸ್ ಇಟ್ಕೊಳ್ಳಿ ಆಯಿತಾ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಇಪ್ಪತ್ತೇಳನೇ ದಿನ ಸೊ ಈ ದಿನ ಯಾವ ರೀತಿಯಾಗಿ ನಾನು ಏನೆಲ್ಲ ಫುಡ್ ತೊಗೊಂಡೆ ಅನ್ನೋದನ್ನ ಶೇರ್ ಮಾಡ್ತೀನಿ ಆ್ಯಂಡ್ ಮೇಯ್ನಾಗಿ ತುಂಬ ಜನ ಕೇಳೋದೇನು ಅಂದರೆ ನಮಗೆ ಡಯಟ್ ಮಾಡಬೇಕಾದ್ರೆ ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಿರತ್ತೆ ಸೊ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ಕೋಬೇಕು ಸೊ ಹೆಲ್ದಿ ಆಪ್ಷನ್ಸ್ ಏನೇನಿರುತ್ತೆ ಅಂತ ಕೇಳ್ತಾ ಇರ್ತೀರಲ್ಲ ಅದನ್ನು ತೋರಿಸ್ಕೊಡ್ತೀನಿ ನನಗೆ ಯಾವಾಗಾದರೂ ಸ್ವೀಟ್ ಕ್ರೇವಿಂಗ್ಸ್ ಇದೆ ಏನಾದರೂ ಸ್ವೀಟ್ಸ್ ತಿನ್ನಬೇಕು ಅಂದಾಗ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಕೊಂಡು ಬಿಡ್ತೀನಿ ವೆಯ್ಟ್ ಲಾಸ್ಗೂ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಸ್ವೀಟ್ ಕ್ರೇವಿಂಗ್ಸ್ನ ಕಡಿಮೆ ಮಾಡುತ್ತೆ ಇದು ಬಂದುಬಿಟ್ಟು ಆರಾಧ್ಯಗೂ ಅಷ್ಟೇ ಮೋಸ್ಟ್ ಫೇವ್ರೇಟು ಲಂಚ್ ಬಾಕ್ಸ್ ಕಿಡ್ಸಿಗೆ ಲಂಚ್ ಬಾಕ್ಸಿಗೆ ಇದು ಬೆಸ್ಟ್ ಆಪ್ಷನು ಹೌದು ಆ್ಯಂಡ್ ಆಲ್ಮೋಸ್ಟ್ ಒಂದು ವಾರದಲ್ಲಿ ಒಂದು ಮೂರು ಸಲ ಅಂತೂ ಆರಾಧ್ಯ ಇದನ್ನು ತೊಗೊಂಡು ಹೋಗಿ ಕೇಳ್ತಾನೆ ಇರ್ತಾಳೆ ಲಂಚ್ ಬಾಕ್ಸಿಗೆ ಯಾವ ರೆಸಿಪಿ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಹೇಳ್ತೀನಿ ಬನ್ನಿ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತೇಳಿ ಸೊ ಫಸ್ಟ್ ಇಲ್ಲಿ ನಾನು ಏನು ಮಾಡಿದ್ದೀನಿ ಅಂದರೆ ಒಂದು ತ್ರೀ ಮೆಂಬರ್ಸ್ಗಾಗೋ ಅಷ್ಟು ನಾನು ಇಲ್ಲಿ ಪ್ರಿಪೇರ್ ಮಾಡ್ತಾ ಇರೋದು ಕ್ವಾಂಟಿಟಿ ಹಾಗಾಗಿ ಒಂದು ಕಪ್ಪಷ್ಟು ಓಟ್ಸ್ನ ತೊಗೊಂಡಿದ್ದೀನಿ ರೋಲ್ಡ್ ಓಟ್ಸು ಅದನ್ನು ನಾನು ಮಿಕ್ಸಿಯಲ್ಲಿ ಹಾಕೊಂಡ್ಬಿಟ್ಟು ಪೌಡರ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಪೌಡರ್ ಮಾಡ್ಕೊಂಡು ಆದಮೇಲೆ ಏನು ಮಾಡಬೇಕು ಅಂತಂದರೆ ಇದಕ್ಕೆ ಚೆನ್ನಾಗಿ ಹಣ್ಣಾಗಿರೋ ಅಂಥ ಏನು ಬಾಳೆಹಣ್ಣನ್ನು ಒಬ್ರಿಗಾದರೆ ಎರಡು ಬಾ ಬಾಳೆಹಣ್ಣು ಸಾಕಾಗುತ್ತೆ ಚಿಕ್ಕು ಬಾಳೆಹಣ್ಣು ನೋಡಿ ಈ ಥರ ಚಿಕ್ಕು ಬಾಳೆಹಣ್ಣಿದ್ರೆ ಒಬ್ರಿಗೆ ಎರಡು ಇಲ್ಲ ಅಂತಂದರೆ ದೊಡ್ಡ ಬಾಳೆಹಣ್ಣಿದ್ರೆ ಒಂದು ಅರ್ಧ ಬಾಳೆಹಣ್ಣು ಸಾಕಾಗುತ್ತೆ ಆ್ಯಂಡ್ ಒಂದು ತಿಳ್ಕೊಳ್ಳಿ ವೆಯ್ಟ್ ಲಾಸ್ ಮಾಡೋರು ಬಾಳೆಹಣ್ಣು ತಿನ್ಬೋದಾ ಸೊ ತಿನ್ಬೋದು ಅಂತಂದರೆ ಯಾವಾಗ ತಿನ್ನಬೇಕು ಇದೆಲ್ಲ ಗೊತ್ತಿರಬೇಕು ಬಾಳೆಹಣ್ಣು ತುಂಬಾ ಒಳ್ಳೆಯದು ನ್ಯಾಚುರಲ್ ಸ್ವೀಟ್ಸ್ ಇರುತ್ತೆ ಆ್ಯಂಡ್ ನಮಗೆ ಸ್ವೀಟ್ ಕ್ರೇವಿಂಗ್ಸ್ ಆದಾಗ ಇದೂ ತಿಂದ್ರೂ ನಮಗೆ ಏನು ಸ್ವೀಟ್ ಕ್ರೇವಿಂಗ್ಸ್ ಕಡಿಮೆನೂ ಮಾಡ್ಕೊಳ್ಬೋದು ಬಟ್ ಬಾಳೆಹಣ್ಣು ಹೈ ಕ್ಯಾಲೋರಿ ಇರೋದರಿಂದ ನಮಗೆ ಮಾರ್ನಿಂಗ್ ಟೈಮಲ್ಲಿ ಅದೂ ಅಷ್ಟೇ ವಾರದಲ್ಲಿ ಒಂದು ಸಲ ಒಂದರಿಂದ ಎರಡು ಬಾಳೆಹಣ್ಣನ್ನು ತಗೊಳ್ಬೋದು ಅದಕ್ಕಿಂತ ಜಾಸ್ತಿ ಬೇಡ ಸೊ ಚಿಕ್ಕ ಬಾಳೆಹಣ್ಣ ಆದರೆ ವಾರದಲ್ಲಿ ಒಂದು ಟೋಟಲಾಗಿ ಒಂದು ನಾಲ್ಕು ಬಾಳೆಹಣ್ಣನ್ನು ತೊಗೊಳ್ಬೋದು ನೈಟ್ ಟೈಮ್ ತೊಗೊಳಕ್ಕೆ ಹೋಗಬೇಡಿ ಬಾಳೆಹಣ್ಣು ಯಾಕಂದರೆ ಹೈ ಕ್ಯಾಲರಿ ಇರೋವಂಥ ಫ್ರೂಟ್ ಅದು ಸೊ ಹಾಗಾಗಿನೇ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಸೊ ನೈಟ್ ಟೈಮ್ ಬೇಡ ಮಾರ್ನಿಂಗ್ ಟೈಮಲ್ಲಿ ನೀವು ತೊಗೊಳ್ಬೋದು ಆ್ಯಂಡ್ ಇವಾಗ ನೋಡಿ ಬಾಳೆಹಣ್ಣನ್ನ ಹೇಳಿದ್ನಲ್ಲ ಒಂದು ಐದು ಬಾಳೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕ ಬಾಳೆಹಣ್ಣು ತ್ರೀ ಮೆಂಬರ್ಸಿಗೆ ಮಾಡ್ತಾ ಇರೋದು ಹಾಗೆ ಅದಕ್ಕೆ ಕ್ವಾಂಟಿಟಿ ನೆನ್ಪಿಟ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಒಂದು ಎಗ್ ಹಾಕ್ಕೊಂಡಿದ್ದೀನಿ ವೆಜಿಟೇರಿಯನ್ಸ್ ಆದರೆ ಎಗ್ನ ನೀವು ಸ್ಕಿಪ್ ಮಾಡ್ಬೋದು ಒಂದು ಹೆಗ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ನೆಕ್ಸ್ಟು ಲೋ ಫ್ಯಾಟ್ ಮಿಲ್ಕು ನಾವು ಟೀ ಕುಡಿತೀವಲ್ಲ ಅದರಲ್ಲಿ ಒಂದೂವರೆ ಗ್ಲಾಸಷ್ಟು ನಾವು ಹಾಲನ್ನ ತಗೊಂಡಿದ್ದೀನಿ ಜೊತೆಗೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ಹಾಲು ಬೇಡ ಅಂತಂದರೆ ಡೈರೆಕ್ಟಾಗಿ ನೀವು ನೀರಾದರೂ ಮಿಕ್ಸ್ ಮಾಡಿಕೊಂಡು ಈ ರೆಸಿಪಿನ ಮಾಡ್ಕೊಳ್ಬೋದು ಕೇಳಿರ್ತೀರ ಬನಾನಾ ಪ್ಯಾನ್ ಕೇಕ್ ಅಂತ ಸೊ ಇದು ಪ್ಯಾನ್ ಕೇಕ್ ಅಲ್ಲದೇ ನಾವು ಬನಾನಾ ಬನಾನಾ ಓಟ್ಸ್ ದೋಸೆ ಅಂತಲೂ ಹೇಳ್ಬೋದು ಯಾಕಂದರೆ ನಾವು ನಾನು ಏನು ಮಾಡ್ತೀನಿ ಅಂತಂದರೆ ಚಿಕ್ಕ ಚಿಕ್ಕ ಪ್ಯಾನ್ ಕೇಕ್ ಹಾಕೋದಕ್ಕಿಂತ ಈ ಥರ ದೋಸೆ ಥರ ಸ್ವಲ್ಪ ದೊಡ್ಡದಾಗೆ ಹಾಕ್ಕೊಂಡು ಬಿಡ್ತೀನಿ ಸೊ ವೆಯ್ಟ್ ಲಾಸ್ ಮಾಡೋರು ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಿಲ್ಲ ಈ ಥರ ಒಂದು ದೊಡ್ಡದಾಗಿರೋವಂಥ ಒಂದು ಬನಾನ ಓಟ್ಸ್ ಬನಾನ ದೋಸಾನ ಒಂದು ತಗೊಳ್ಬೋದು ವೆಯ್ಟ್ ಲಾಸ್ಗೆ ಮಾರ್ನಿಂಗ್ ಟೈಮಲ್ಲಿ ಫಿಲ್ಲಿಂಗ್ ಇರುತ್ತೆ ಆ್ಯಂಡ್ ನಿಮಗೆ ಸ್ವೀಟ್ ಗ್ರೇವಿಂಗ್ಸ್ ಆಗ್ತಿದೆ ಅಂತಂದರೆ ಒಂದು ಹೆಲ್ದಿಯಾಗಿ ಬೆಸ್ಟ್ ಆಪ್ಷನ್ನ ಇದನ್ನು ಚೂಸ್ ಮಾಡ್ಕೋಬೋದು ಹೇಳಿದ್ನಲ್ಲ ಕಿಡ್ಸಿಗೆ ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಬಂದುಬಿಟ್ಟು ನೀವು ಕ ಲಂಚ್ ಬಾಕ್ಸ್ ಕಿಡ್ಸಿಗೆ ಆದರೆ ಏನು ಮಾಡಬೇಕು ಅಂತಂದರೆ ನೀವು ಮಿಕ್ಸಿ ಮಾಡಬೇಕಾದ್ರೆ ಒಂಚೂರು ಬೆಲ್ಲ ಹಾಕ್ಬಿಡಿ ಅವ್ರಿಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಬಟ್ ನಾವು ವೆಯ್ಟ್ ಲಾಸ್ಗೆ ಮಾಡೋದ್ರಿಂದ ಬೆಲ್ಲ ಏನು ಬೇಡ ನಮ್ಗೆ ಆಲ್ರೆಡಿ ಬಾಳೆಹಣ್ಣು ಹಾಕಿರೋದ್ರಿಂದ ಆರಾಮಾಗಿ ಸ್ವೀಟ್ ಇರುತ್ತೆ ಸ್ವಲ್ಪ ಮೇಲೆ ಬೇಕಿದ್ರೆ ನೀವು ಜೇನುತುಪ್ಪನ ಹಾಕ್ಕೊಳ್ಬೋದು ಒಂದು ಅರ್ಧ ಸ್ಪೂನ್ ಅಷ್ಟು ಸೊ ನೋಡಿ ಎರಡೂ ಕಡೆ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ದೋಸೆ ಥರ ಎರಡು ಎರಡೂ ಸೈಡ್ ಚೆನ್ನಾಗಿ ಬೇಯಬೇಕು ನನಗಂತೂ ಇದು ಯಾವಾಗ ಯಾವಾಗ ಸ್ವೀಟ್ಸ್ನ ತಿನ್ನಬೇಕು ಅನ್ನಿಸಿದಾಗ ಈ ರೆಸಿಪಿನ ಮಾಡ್ಕೊಂಡು ಬಿಡ್ತೀನಿ ಕ್ವಿಕ್ಕಾಗಿ ಜಸ್ಟ್ ಒಂದು ಐದು ನಿಮಿಷದಲ್ಲೇ ಮಾಡ್ಕೊಂಡು ಬಿಡ್ಬೋದು ಓಟ್ಸ್ನ ಪ್ರಿಫರ್ ಮಾಡಿ ಆದಷ್ಟು ಇದನ್ನು ಓಟ್ಸ್ ಬದಲಾಗಿ ಏನು ಗೋಧಿ ಹಿಟ್ಟಿಂದಾದರೂ ಮಾಡ್ಕೊಳ್ಬೋದು ಬಟ್ ಟೇಸ್ಟು ಆ್ಯಂಡ್ ಹೆಲ್ದಿಯರ್ ವರ್ಷನ್ ಅಂತಂದರೆ ಓಟ್ಸ್ನ ಯೂಸ್ ಮಾಡಿದ್ರೆ ನಮಗೆ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ ಸೊ ನೋಡಿ ಇದು ಬಂದುಬಿಟ್ಟು ನಂದು ಬ್ರೇಕ್ಫಾಸ್ಟ್ ಆಗಿತ್ತು ಇವತ್ತಿನ ದಿನ ಇವತ್ತಿನ ದಿನ ಮಾರ್ನಿಂಗ್ ನಾನು ಡಿಟಾಕ್ಸ್ ಜ್ಯೂಸು ವೆಯ್ಟ್ ಲಾಸ್ ಡ್ರಿಂಕ್ ತೊಗೊಂಡಿರಲಿಲ್ಲ ನೀರು ಕುಡಿದ್ಬಿಟ್ಟು ಒಂದು ಎರಡು ಗ್ಲಾಸ್ ಅಷ್ಟು ನೀರು ಕುಡಿದಿದ್ದೆ ಖಾಲಿ ಹೊಟ್ಟೆಯಲ್ಲಿ ನೆಕ್ಸ್ಟು ಇದನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದೀನಿ ಇವತ್ತಿನ ದಿನ ಕಂಪ್ಲೀಟ್ ವ್ಲಾಗ್ನ ಶೇರ್ ಮಾಡ್ತೀನಿ ಏನೇನೆಲ್ಲ ಆಯಿತು ಅಂತ ಸೊ ಮಿಸ್ ಮಾಡಿದೆ ಎಂಡ್ವರೆಗೂ ನೋಡಿ ಆಯಿತಾ ನಿಮಗೆ ಈವ್ನಿಂಗ್ ಟೈಮಲ್ಲಿ ಅಥ್ವಾ ಯಾವಾಗಾದರೂ ಸ್ವೀಟ್ಸ್ ತಿನ್ನಬೇಕು ಜಾಸ್ತಿ ಏನಾದರೂ ಸ್ವಲ್ಪ ಟಯರ್ಡ್ ಅನ್ನಿಸ್ತಿದೆ ಸುಸ್ತಾಗ್ತಿದೆ ಅಂದಾಗ ಏನು ಮಾಡಬೇಕು ಅಂದರೆ ಕ್ವಿಕ್ಕಾಗಿ ಒಂದು ಅಥವಾ ಎರಡು ಮ್ಯಾಕ್ಸಿಮಮ್ ಎರಡು ಖರ್ಜೂರನ ತೊಗೊಳ್ಳಿ ಡೇಟ್ಸ್ ಸೊ ಅದನ್ನು ತೊಗೊಂಡ್ಬಿಟ್ಟು ನೀವು ತೊಗೊಂಡಾಗ ಇನ್ಸ್ಟಾಂಟಾಗಿ ಎನರ್ಜಿ ಸಿಗುತ್ತೆ ಆ್ಯಂಡ್ ಸ್ವೀಟ್ ಕ್ರೇವಿಂಗ್ಸು ಕಡಿಮೆ ಆಗುತ್ತೆ ಆ್ಯಂಡ್ ಇನ್ನೊಂದು ಆಪ್ಷನು ಏನಂತಂದರೆ ಏನು ಶೇಂಗಾ ಬರ್ಫಿ ಬೆಲ್ಲ ಹಾಕಿ ಮಾಡಿರೋವಂಥ ಶೇಂಗಾ ಬರ್ಫಿ ಇರುತ್ತಲ್ಲ ಅದನ್ನು ಒಂದು ಪೀಸಷ್ಟು ನೀವು ತೊಗೊಳ್ಬೋದು ಈ ಥರ ಸ್ವೀಟ್ ಗ್ರೇವಿಂಗ್ಸ್ ಆದಾಗ ಹೆಲ್ದಿ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ ಆದಷ್ಟು ಆ್ಯಂಡ್ ಬೆಸ್ಟ್ ಆಪ್ಷನ್ ಅಂತ ಒಂದು ಅಂದರೆ ನ್ಯಾಚುರಲಾಗಿ ಸ್ವೀಟ್ ಇರೋವಂಥ ಫ್ರೂಟ್ಸ್ ಇರುತ್ತಲ್ಲ ಸೊ ಆ ಥರದನ್ನ ನೀವು ತಗೊಳ್ಬೋದು ನಾನು ಬ್ರೇಕ್ಫಾಸ್ಟ್ ಆದಮೇಲೆ ನೆಕ್ಸ್ಟ್ ಇಲ್ಲಿ ನಾನು ಮಧ್ಯಾಹ್ನ ಊಟಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಏನು ಕ್ಯಾಬೇಜ್ ಪಲ್ಯ ಅದ್ರ ಜೊತೆಗೆ ಏನು ಬಟಾಣಿ ಕಾಳನ್ನ ಹಾಕ್ಬಿಟ್ಟು ಒಂದು ಕ್ವಿಕ್ಕಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಶೇರ್ ಮಾಡ್ತೀನಿ ಲಾಸ್ಟ್ ಟೈಮ್ ಏನು ಕ್ಯಾಬೇಜ್ ಫ್ರೈ ತೋರಿಸಿದಾಗ ಕೇಳಿದ್ರಿ ತುಂಬ ಜನ ಯಾವ ರೀತಿಯಾಗಿ ಮಾಡ್ಕೊಂಡಿದ್ರಿ ಅಂತ ಏನು ಇಲ್ಲ ನನ್ನ ಹೇಳಿದ್ನಲ್ಲ ವೆಯ್ಟ್ ಲಾಸ್ಗಂತಾನೆ ತುಂಬ ಹೆಲ್ದಿಯರ್ ವರ್ಷನಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಆಯಿಲ್ ತುಂಬ ಕಡಿಮೆ ಹಾಕ್ಬಿಟ್ಟು ಅದು ಕೊಬ್ಬರೆ ಹಾಕಿ ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬ ಜನ ಕೇಳೋದು ನನಗೆ ಏನು ಸಜ್ಜೆ ರೊಟ್ಟಿ ಮತ್ತು ಜೋಳದ ರೊಟ್ಟಿ ರೆಸಿಪಿನ ತೋರಿಸಿ ಹೇಗೆ ಮಾಡೋದು ಅಂತ ಕೇಳ್ತಾ ಇರ್ತೀರಲ್ಲ ಖಂಡಿತ ತೋರಿಸ್ತೀನಿ ಆ್ಯಂಡ್ ನಾನು ನಿಮಗೆ ತಿಳಿಸಿದೆ ನನಗೆ ರೊಟ್ಟಿನ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಪರ್ಫೆಕ್ಟ್ ಬರೋದಿಲ್ಲ ಹಾಗಾಗಿನೇ ಏನು ಮಾಡ್ತೀನಿ ಅಂತಂದರೆ ನಮ್ಮ ಮನೆಯಲ್ಲಿ ಮೇಡ್ ಬರ್ತಾರಲ್ಲ ಅವ್ರಿಗೆ ಒಂದು ಆಲ್ಟರ್ನೇಟಿವ್ ಡೇಸಲ್ಲಿ ನಾನು ಡೈಲಿ ಮಾಡಿಸೋದಿಲ್ಲ ರೊಟ್ಟಿ ಆಲ್ಟರ್ನೇಟಿವ್ಸ್ ಡೇಸಲ್ಲಿ ನಾನು ಈ ಥರ ಜೋಳದ ರೊಟ್ಟಿ ಸಜ್ಜೆ ರೊಟ್ಟಿನ ಮಾಡಿಸ್ಕೊಳ್ತಿರ್ತೀನಿ ನಾನು ಕಲಿಬೇಕು ಪರ್ಫೆಕ್ಟಾಗಿ ಮಾಡಬೇಕು ತೆಳ್ಳಗೆ ಮಾಡಬೇಕು ಅಂಥೇಳಿ ಡೈಲಿ ಒಂದೊಂದು ರೊಟ್ಟಿ ಇವ್ರೇನು ಮಾಡ್ತಿರ್ತಾರಲ್ಲ ಒಂದು ಒಂದು ರೊಟ್ಟಿ ಆಗೋಷ್ಟು ಹಿಟ್ಟನ್ನ ಬಿಟ್ಬಿಟ್ಟು ನಾನು ಕಲಿಬೇಕು ಅಂತ ಕಲಿತಾ ಇದ್ದೀನಿ ಪರ್ಫೆಕ್ಟಾಗಿ ಕಲಿತ ಮೇಲೆ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಆಯಿತಾ ನಿಮಗೆ ಸದ್ಯಕ್ಕಂತೂ ನನಗೆ ರೊಟ್ಟಿಗಳು ಮಾಡಿಕೊಡೋದು ಇವರೇ ಸೊ ಜೋಳದ ರೊಟ್ಟಿಗೆ ನಾನು ಕ್ಯಾಬೇಜ್ ಫ್ರೈ ಮಾಡ್ಕೊಂಡಿದ್ದೆ ಇದಕ್ಕೆ ಒಂದು ಎರಡು ಸ್ಪೂನಷ್ಟು ನಾನು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಕೊಬ್ಬರಿ ಎಣ್ಣೆ ತುಂಬ ಸ್ಮೆಲ್ ಬರ್ತಾ ಇರುತ್ತೆ ತಿನ್ನೋದಕ್ಕೆ ಆಗೋದಿಲ್ಲ ಅಂತ ಅಂದ್ಕೊಳ್ತಿರ್ತಾರೆ ಹಾಗೇನೂ ಇಲ್ಲ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ನಾವು ಹೀಟ್ ಮಾಡ್ಕೋಬೇಕು ಚೆನ್ನಾಗಿ ಕಾಯಿಸ್ಕೊಂಡು ಅದೇನಾಗುತ್ತೆ ಅಂದರೆ ಸ್ಮೆಲ್ ಏನೂ ಬರೋದಿಲ್ಲ ನಿಮಗೆ ನಾವು ಏನು ಕೊಬ್ಬರಿ ಎಣ್ಣೆ ಹಾಕಿಬಿಟ್ಟು ಅಡುಗೆ ಮಾಡಿದ್ದೀವಿ ಅಂತ ಅನ್ಸೋದೇ ಇಲ್ಲ ಸೊ ಒಂದ್ಸರಿ ಟ್ರೈ ಮಾಡಿ ಖಂಡಿತ ವೆಯ್ಟ್ ಲಾಸ್ ಮಾಡೋರು ಗುಡ್ ಆಪ್ಷನ್ ಅದು ಏನು ಕೊಬ್ಬರಿ ಎಣ್ಣೆ ಗುಡ್ ಹೆಲ್ದಿ ಫ್ಯಾಟ್ಸ್ ಇರುತ್ತೆ ಅದರಲ್ಲಿ ಕೊಲೆಸ್ಟ್ರಾಲ್ ಫ್ರೀ ಇರುತ್ತೆ ಸೊ ಈಗ ನಾನು ಎಣ್ಣೆ ಕಾದಾದ್ಮೇಲೆ ಅದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋಂಥ ಕ್ಯಾಬೇಜ್ನ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಈಗ ಒಂದು ದೊಡ್ಡ ಬೌಲಷ್ಟು ಬಟಾಣಿ ಕಾಳು ಸೊ ಬಟಾಣಿನ ಹಾಕ್ಕೊಂಡ್ಬಿಟ್ಟು ಇವೆರಡನ್ನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬಟಾಣಿ ಏನು ನಾನು ಕುದಿಸ್ಕೊಂಡಿಲ್ಲ ಹಸಿ ಬಟಾಣಿನೇ ನಾನು ತೊಗೊಂಡಿರೋದು ಬಟಾಣಿಗಳಲ್ಲಿ ನಮಗೆ ತುಂಬ ಪ್ರೋಟೀನ್ ಸಿಗುತ್ತೆ ಸೊ ಹಾಗಾಗಿ ಮಕ್ಕಳಿಗೂ ಕೊಡಿ ಆ್ಯಂಡ್ ಹೈ ಪ್ರೋಟೀನ್ ಫುಡ್ ತೊಗೊಂಡ್ರೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಫ್ಯಾಟ್ ಏನು ಫ್ಯಾಟ್ನ ಕರಗಿಸೋದಕ್ಕೆ ಪ್ರೋಟೀನ್ ಜಾಸ್ತಿ ತೊಗೋಬೇಕು ನಾವು ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ನೀವು ಮಾಡ್ಕೊಳ್ಳೋ ಅಂಥ ಅಡುಗೆಗಳಲ್ಲಿ ಪ್ರೋಟೀನ್ ರಿಚ್ ಆಗಿರುವಂಥ ಕಾಳುಗಳಾಗಿರ್ಬೋದು ಈ ಥರ ಬಟಾಣಿ ಸೊ ಕೆಲವೊಂದು ನಾನು ಹೇಳ್ತಾ ಇರ್ತೀನಲ್ಲ ಪ್ರೋಟೀನ್ ಹೆಚ್ಚಾಗಿ ಯಾವುದ್ರಲ್ಲಿ ಸಿಗುತ್ತೆ ಅಂತ ಅಂಥವನ್ನ ಡೈಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಸೊ ನೋಡಿ ಇವೆರಡೂ ಹಾಕ್ಬಿಟ್ಟು ನಾನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಅರಿಶಿನ ಉಪ್ಪು ಆ್ಯಂಡ್ ಸ್ವಲ್ಪ ಖಾರ ನಿಮಗೆ ಟೇಸ್ಟಿಗೆ ತಕ್ಕಂಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಕ್ಯಾಬೇಜ್ನ ಜಾಸ್ತಿ ಫ್ರೈ ಮಾಡ್ಕೊಳ್ಳೋಕೆ ಹೋಗ್ಬಿಡಿ ಟೇಸ್ಟ್ ಚೆನ್ನಾಗಿ ಅನ್ಸೋದಿಲ್ಲ ತುಂಬ ಮೆತ್ತಗಾಗ್ಬಿಡುತ್ತೆ ಹಾಗೆ ಇದಕ್ಕೆ ಸ್ವಲ್ಪ ನಾನು ಮ್ಯಾಗಿ ಮಸಾಲನೂ ಹಾಕ್ಕೊಂಡಿದ್ದೀನಿ ಮ್ಯಾಗಿ ಮಸಾಲ ಆಲ್ಮೋಸ್ಟ್ ಎಲ್ಲ ಮಾಡ್ಕೊಳ್ಳೋ ಅಂಥ ಎಲ್ಲ ಪಲ್ಯಗಳಿಗೂ ಹಾಕ್ತಾಯಿರ್ತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಫ್ಲೇವರ್ ಸೊ ಹಾಗಾಗಿನೇ ಅದು ಬೇಕಂದ್ರೆ ನೀವು ಸ್ಕಿಪ್ ಮಾಡ್ಕೊಬೋದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ಏನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಕುದಿಸ್ಕೊಳ್ಳಿ ಸಾಕು ನೀರೇನು ಹಾಕೋಕೆ ಹೋಗ್ಬೇಡಿ ಕ್ಯಾಬೇಜ್ ಪಲ್ಯಗೆ ಚೆನ್ನಾಗಿ ಅನಿಸೋದಿಲ್ಲ ಲಾಸ್ಟಿಗೆ ಏನು ಮಾಡಬೇಕು ಅಂತಂದರೆ ನೀವು ಕೊತ್ತಂಬರಿ ಸೊಪ್ಪು ಆ್ಯಂಡ್ ತುರಿದಿರೋ ಅಂಥ ಏನು ಹಸೀದು ಅಥವಾ ಒಣ ಕೊಬ್ಬರಿ ಇರುತ್ತಲ್ಲ ಅದನ್ನು ನೀವು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಬೋದು ಟೇಸ್ಟಿನ್ನೂ ಚೆನ್ನಾಗಿರುತ್ತೆ ಸೊ ನೋಡಿ ತುಂಬ ಕ್ವಿಕ್ಕಾಗಿ ಐ ವಿತಿನ್ ಫೈವ್ ಮಿನಿಟ್ಸಲ್ಲೇ ಆಗಿಬಿಡುತ್ತೆ ಈ ರೀತಿಯಾಗಿ ಹೆಲ್ದಿಯಾಗಿ ಮಾಡ್ಕೊಳ್ಬೋದು ನಾವು ಇದಕ್ಕೆ ನಾನು ಮಧ್ಯಾಹ್ನ ಒಂದು ಜೋಳದ ರೊಟ್ಟಿ ಜೊತೆ ನಾವು ಕ್ಯಾಬೇಜ್ ಪಲ್ಯನ ಮಾಡ್ಕೊಂಡಿದ್ವಲ್ಲ ತುಂಬ ಆಯಿಲ್ ಕಡಿಮೆ ಹಾಕ್ಕೊಂಡಿದ್ವಿ ಆ ಥರ ಪಲ್ಯ ಮಾಡ್ಕೊಂಡ್ರೆ ನೀವು ಆರಾಮಾಗಿ ಒಂದು ದೊಡ್ಡ ಬೌಲಷ್ಟು ನೀವು ಪಲ್ಯನ ತೊಗೊಳ್ಬೋದು ಅದೇ ಆಯಿಲ್ ಹಾಕ್ ಆಯಿಲ್ ಜಾಸ್ತಿ ಹಾಕ್ಕೊಂಡು ಮಾಡಿಕೊಂಡ್ರೆ ನೀವು ಜಾಸ್ತಿ ಪಲ್ಯ ತೊಗೊಂಡ್ರೆ ಜಾಸ್ತಿ ಕ್ಯಾಲೋರೀಸ್ ತೊಗೊಂಡಂಗೆ ಆಗುತ್ತೆ ಸೊ ನೋಡಿ ಒಂದು ಪಲ್ಯ ಒಂದು ಜೋಳದ ರೊಟ್ಟಿಗೆ ಎಷ್ಟೊಂದು ಪಲ್ಯ ತೊಗೊಂಡಿದ್ದೀನಿ ಸೊ ಈ ಥರ ಪ್ಲ್ಯಾನ್ ಮಾಡಿಕೊಂಡು ತೊಗೊಳ್ಳಿ ವೆಯ್ಟ್ ಲಾಸ್ಗೆ ಅದ್ರ ಜೊತೆಗೆ ಸ್ವಲ್ಪ ನಾನು ಸೌತೆಕಾಯಿನ ತೊಗೊಂಡಿದ್ದೀನಿ ಇದು ನನ್ನ ಮಧ್ಯಾಹ್ನ ಊಟ ಸೊ ಸಡನ್ನಾಗಿ ಬಂದೇ ರೊಟ್ಟಿ ತೊಗೊಂಡ್ರೆ ಯಾರಿಗಾದರೂ ಹೊಟ್ಟೆ ಅಶ್ವಾಗೇ ಆಗುತ್ತೆ ಹಾಗಾಗಿನೇ ನಾನು ಹೇಳೋದು ವೆಯ್ಟ್ ಲಾಸ್ ಮಾಡೋರು ಲೈಕ್ ಕಡಿಮೆ ಕ್ರಮೇಣವಾಗಿ ನೀವೇನು ಮಾಡ್ತಾ ಬರಬೇಕು ಹೇಳಿದ್ದೆ ನಾನು ಎರಡು ರೊಟ್ಟಿ ತೊಗೊಳ್ಳೋರು ಒಂದೂವರೆ ರೊಟ್ಟಿ ತೊಗೊಳ್ಳಿ ಒಂದು ಸ್ವಲ್ಪ ದಿನ ಒಂದೂವರೆ ರೊಟ್ಟಿ ತೊಗೊಂಡಾದಮೇಲೆ ನೆಕ್ಸ್ಟ್ ಒಂದು ಕಾಲು ರೊಟ್ಟಿ ತೊಗೊಳಕ್ಕೆ ಬನ್ ಟ್ರೈ ಮಾಡಿ ನೆಕ್ಸ್ಟ್ ಒಂದು ರೊಟ್ಟಿ ಆ ರೀತಿಯಾಗಿ ಆ ರೀತಿಯಾಗಿ ನೀವು ಕಡಿಮೆ ಮಾಡ್ಕೊಳ್ತಾ ಬನ್ನಿ ನಿಮಗೆ ಅದು ಹ್ಯಾಬಿಟ್ ಆಗುತ್ತೆ ಆ್ಯಂಡ್ ಮಧ್ಯಾಹ್ನ ಊಟ ಮುಗಿಸ್ಕೊಂಡಾದ್ಮೇಲೆ ನಾವು ಸ್ಪೆಟ್ಗೆ ಹೊರಟ್ವಿ ಸೊ ಏನೆಲ್ಲ ಆಗುತ್ತೆ ಅಂತ ಶೇರ್ ಮಾಡ್ಕೊತೀನಿ ಅಂತ ಹೇಳಿದ್ನಲ್ಲ ಹೊಸ್ಪೇಟೆಗೆ ಏನಕ್ಕೆ ಹೋಗಿದ್ವಿ ಅಂತಂದರೆ ನನಗೆ ಮಡ್ಲಕ್ಕಿ ತುಂಬಿಸ್ಕೊಳ್ಬೇಕಿತ್ತು ಆಲ್ಮೋಸ್ಟ್ ಗೊತ್ತಿದೆ ಅನ್ಸುತ್ತೆ ನನ್ನ ನಮ್ಮ ತವ್ರ ಮನೆ ಬಂದುಬಿಟ್ಟು ಅಮ್ಮನ ಮನೆ ಹೊಸ್ಪೇಟೆ ಸೊ ಹೊಸಪೇಟೆಗೆ ಹೋಗ್ಬಿಟ್ಟು ಮಡ್ಲಕ್ಕಿ ತುಂಬಿಸ್ಕೊಳ್ತಾ ಇದ್ದೀನಿ ನಮ್ಮ ಮಾವ ತೀರ್ಕೊಂಡ್ಬಿಟ್ಟು ಏನು ಮೂರು ತಿಂಗಳು ತಿಂಗಳಾಗ್ತಾ ಬರ್ತಾಯಿದೆ ಸೊ ಹಾಗಾಗಿ ಸೊ ಕೆಲವೊಂದು ಶಾಸ್ತ್ರಗಳೆಲ್ಲ ಇದ್ದೇ ಇರುತ್ತೆ ಈ ಟೈಮಲ್ಲೆಲ್ಲ ಮಡ್ಲಕ್ಕಿ ತುಂಬಿಸ್ಕೋಬೇಕು ಅಂತೇಳಿ ಹೊಸ್ಪೇಟೆಗೆ ಹೋಗಿದೆ ಇಲ್ಲಿ ನೋಡಿ ನಮ್ಮ ಲಡ್ಡು ಈಗ ನಿಂತ್ಕೊಳ್ಳೋದಕ್ಕೆ ಬಿಟ್ಟಿದ್ದಾನೆ ಏನೂ ಸಪೋರ್ಟ್ ಇಲ್ದಂಗೆ ನಿಂತ್ಕೊಳ್ತಾನೆ ಇನ್ನೇನು ನಡೆದು ಬಿಡ್ತಾನೆ ಒಂದು ತಿಂಗಳಲ್ಲಿ ನಡೀತಾನೆ ಅನಿಸುತ್ತೆ ಈ ಥರ ಮಳ್ಳಕ್ಕಿ ತುಂಬಿಸ್ಕೊಳ್ಳೋದೆಲ್ಲ ನೋಡ್ತಾ ಇದ್ದರೆ ನಿಮಗೆ ನಾನೊಂದು ವೀಡಿಯೋ ಶೇರ್ ಮಾಡಿದ್ದೆ ಜಸ್ಟ್ ಒಂದು ಟೂ ಮಂತ್ಸಲ್ಲೇ ಬಾಣಂತನ ಮುಗಿಸ್ಕೊಂಡು ತಾ ಏನು ಅಮ್ಮನ ಮನೆಯಿಂದ ಗಂಡನ ಮನೆಗೆ ಬರ್ತಾ ಇದ್ದೀನಿ ಅಂತ ಆ ವೀಡಿಯೋ ಅಂತೂ ತುಂಬ ಜನ ನೋಡಿ ಲೈಕ್ ಮಾಡಿದ್ರಿ ಏನು ಯಾರಿಗೇ ಆದರೂ ಡೆಲಿವರಿ ಆದಮೇಲೆ ರೆಸ್ಟ್ ಬೇಕೇ ಅನಿಸುತ್ತೆ ಬಟ್ ಅನಿವಾರ್ಯ ಇತ್ತು ಆರಾಧ್ಯನ್ ಸ್ಕೂಲು ಸೊ ಈ ಥರದ್ದೆಲ್ಲ ಇದ್ದಿದ್ದರಿಂದ ಬೇಗನೆ ಬಾಣಂತನ ಮುಗಿಸ್ಕೊಂಡ್ಬಿಟ್ಟು ಟೂ ಮಂತ್ಸ್ಗೆಲ್ಲ ನಾನು ಬಂದುಬಿಟ್ಟಿದ್ದೆ ಆ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತ ನೋಡಿ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ತುಂಬ ಜನ ಹೊಸ ಸಬ್ಸ್ಕ್ರೈಬರ್ಸ್ ಆಗಿದ್ದಾರಲ್ಲ ಸೊ ಅಂಥವ್ರಿಗೆ ನನ್ನ ಬಗ್ಗೆ ನಮ್ಮ ಚಾನಲ್ ಬಗ್ಗೆ ಏನು ಎತ್ತಂತ ಅಷ್ಟೊಂದು ಡೀಟೇಲ್ಸ್ ಗೊತ್ತಿಲ್ಲ ಹಾಗಾಗಿ ನಿಮಗೆ ಟೈಮ್ ಸಿಕ್ಕಾಗ ನಿಮ್ಮ ಫ್ರೀ ಟೈಮಲ್ಲಿ ಹಳೆಯ ವ್ಲಾಗ್ಸ್ ಎಲ್ಲ ನೋಡಿ ಖಂಡಿತ ನನ್ನ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ನೋಡಿದ್ರಲ್ಲ ನೀವು ನಾನು ಹೊಸಪೇಟೆಗೆ ಹೋಗ್ಬಿಟ್ಟು ಅಮ್ಮನ ಮನೆಗೆ ಮಾಡ್ಲಕ್ಕಿ ಎಲ್ಲ ತುಂಬಿಸ್ಕೊಂಡು ಟೈಮ್ ಇಲ್ಲ ನಮಗೆ ಆರಾಧ್ಯಂದು ಏನು ಎಕ್ಸಾಮ್ಸ್ ಬೇರೆ ನಡೀತಾ ಇದೆ ಸೊ ಹಾಗಾಗಿನೇ ನಾನು ಅಲ್ಲಿ ಅಮ್ಮನ ಮನೇಲಿ ಏನೂ ಉಳ್ಕೊಳ್ಳೋದಕ್ಕೆ ಹೋಗಿರಲಿಲ್ಲ ಹಂಗಿಂದ ಹಂಗೆ ನಾವು ಅತ್ತೆ ಮನೆಗೆ ಹೋದ್ವಿ ಕಂಪ್ಲಿಗೆ ನೀವು ನೋಡ್ತಾ ಇರ್ಬೋದು ನನ್ನ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಜಸ್ಟ್ ಮನೆಯಲ್ಲೇ ಇರ್ತೀನಿ ಮನೆಯಲ್ಲೇ ಇದ್ಕೊಂಡು ನಾವು ಎವ್ರಿ ಟೈಮ್ ವೆಯ್ಟ್ ಲಾಸ್ ಮಾಡೋದಕ್ಕೆ ಆಗುತ್ತೆ ಅಂತ ಏನೂ ಇಲ್ಲ ಈ ರೀತಿಯಾಗಿ ಸಿಚುವೇಶನ್ಸ್ ಬರ್ಬೋದು ಹೊರಗಡೆ ಹೋಗ್ಬೋದು ಅಥವಾ ನಾವು ಏನು ಕೆಲವೊಂದು ಸಲ ಮನೆಯಲ್ಲಿನೂ ಮ್ಯಾನೇಜ್ ಮಾಡದೆ ಮಾಡೋದಕ್ಕಾಗದೇ ಇರ್ಬೋದು ಅಥವಾ ಈ ರೀತಿ ಊರಿಗೆಲ್ಲ ಹೋಗೋ ಸಿಚುವೇಶನ್ಸು ಬರ್ಬೋದು ಸೊ ನಾವು ಎಲ್ಲೋದ್ರೂ ನಾವು ವೆಯ್ಟ್ ಲಾಸ್ ಜರ್ನಿನ ಯಾವ ರೀತಿಯಾಗಿ ನಾವು ಮ್ಯಾನೇಜ್ ಮಾಡ್ಕೋಬೋದು ಅಂತ ನಾನು ತೋರಿಸ್ತಾನೆ ಇರ್ತೀನಿ ಸೊ ದಟ್ ನಿಮಗೆ ಇಷ್ಟೊಂದು ಜನಕ್ಕೆ ಐಡಿಯಾ ಸಿಗ್ತಾ ಇದೆ ನಿಮ್ಮ ವೀಡಿಯೋಸ್ ನೋಡ್ತಾ ಇದ್ದರೆ ನಾವು ನಮಗೆ ಕಾನ್ಫಿಡೆನ್ಸ್ ಬರ್ತಾ ಇದೆ ಯಾವ ರೀತಿ ಮಾಡಬೇಕು ಅಂತ ಕಮೆಂಟ್ ಮಾಡ್ತಿರ್ತಿರಲ್ಲ ಸೊ ಅದಕ್ಕೆ ನಿಮಗೂ ಯೂಸ್ ಆಗಲಿ ಅಂತಲೇ ನಂದು ಕಂಪ್ಲೀಟ್ ವೆಯ್ಟ್ ಲಾಸ್ ಜರ್ನಿನ ಶೇರ್ ಮಾಡ್ಕೊಳ್ತಾ ಇರೋದು ಡೇ ಬೈ ಡೇ ಆ್ಯಂಡ್ ಇಲ್ಲಿ ನೋಡಿ ನಾನು ನೈಟ್ ಡಿನ್ನರ್ಗೆ ಏನು ತೊಗೊಂಡಿರೋದು ಅಂದರೆ ಫ್ರೂಟ್ನ ತೊಗೊಂಡಿದ್ದೀನಿ ಒಂದು ದೊಡ್ಡ ಬೌಲಷ್ಟು ಪಪ್ಪಾಯನ ತೊಗೊಂಡಿದ್ದೀನಿ ಪಪ್ಪಾಯ ಬಂದುಬಿಟ್ಟು ನಮಗೆ ತುಂಬ ಲೋ ಕ್ಯಾಲೋರಿ ಇರೋವಂಥ ಫ್ರೂಟು ವೆಯ್ಟ್ ಲಾಸ್ ಜರ್ನಿಯಲ್ಲಿ ಆರಾಮಾಗಿ ತೊಗೊಳ್ಬೋದು ಈ ಥರ ನಾವು ಮ್ಯಾನೇಜ್ ಮಾಡಿಕೊಂಡ್ರೆ ನಮ್ಮ ವೆಯ್ಟ್ ಲಾಸ್ ಜರ್ನಿನ ಆರಾಮಾಗಿ ಕಂಟಿನ್ಯೂ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್